ಪರಮ ದೇಶಭಕ್ತ, ಪತಂಜಲಿ ಸಂಸ್ಥಾಪಕ, ಯೋಗ ಗುರು ಬಾಬಾ ರಾಮದೇವ್ ಮತ್ತು ಮತ್ತೊರುವ ಮಹಾನ್ ದೇಶಭಕ್ತ, ಪತಂಜಲಿ ಸಂಸ್ಥಾಪಕ ಯೋಗ ಗುರು ಬಾಬಾ ರಾಮದೇವ್ ಅವರ ಶಿಷ್ಯ, ಪತಂಜಲಿ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಚಾರ್ಯ ಬಾಲಕೃಷ್ಣ ಅವರಿಗೆ ಸುಪ್ರೀಂ ಕೋರ್ಟ್ ಇವತ್ತು ಚಾಟಿಯನ್ನು ಬೀಸಿದೆ. ಮುಂದಿನ ವಿಚಾರಣೆಯ ದಿನ ಇಬ್ಬರೂ ಕೂಡ, ಪತಂಜಲಿ ಸಂಸ್ಥಾಪಕ ಯೋಗ ಗುರು ಬಾಬಾ ರಾಮದೇವ್ ಮತ್ತು ಪತಂಜಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಯೋಗ ಗುರು ಬಾಬಾ ರಾಮದೇವ್ ಅವರ ಶಿಷ್ಯ ಆಚಾರ್ಯ ಬಾಲಕೃಷ್ಣ ಇಬ್ಬರೂ ಕೂಡ ಸುಪ್ರೀಂ ಕೋರ್ಟ್ನ ಕಟಕಟೆಯಲ್ಲಿ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ನ್ಯಾಯಮೂರ್ತಿ ಹಿಮಾ ಕೋಲಿ ಮತ್ತು ನ್ಯಾಯಮೂರ್ತಿ ಅಸಾದುದ್ದೀನ್ ಅಮಾನುಲ್ಲಾ ಅವರಿದ್ದಂತಹ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಖುದ್ದು ಹಾಜರಾತಿಗೆ ಸೂಚನೆಯನ್ನು ಕೊಟ್ಟಿರಬಹುದು. ಇಬ್ಬರು ಕೂಡ ಸುಪ್ರೀಂ ಕೋರ್ಟ್ನ ಕಟಕಟೆಗೆ ಬಂದು ನಿಂತ್ಕೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅಲೋಪತಿ ಅಥವಾ ಇಂಗ್ಲಿಷ್ ಮೆಡಿಸಿನ್ನ ವಿರುದ್ಧ ಪತಂಜಲಿ ಆಯುರ್ವೇದಿಕ್ ಕಂಪನಿ ತನ್ನ ಜಾಹೀರಾತುಗಳ ಮುಖಾಂತರ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಿದೆ, ಸುಳ್ಳು ಜಾಹೀರಾತನ್ನು ಕೊಡ್ತಾ ಇದೆ ಎನ್ನುವಂಥದ್ದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಪ್ರಮುಖವಾದಂಥ ಆರೋಪ. ಆ ಹಿನ್ನೆಲೆಯಲ್ಲಿ ಪತಂಜಲಿ ಆಯುರ್ವೇದಿಕ್ ಕಂಪನಿಯ ವಿರುದ್ಧ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಭಾರತೀಯ ವೈದ್ಯಕೀಯ ಸಂಘ, ಸುಪ್ರೀಂ ಕೋರ್ಟ್ಗೆ ದಾವೆಯನ್ನು ಹಾಕ್ಕೊಂಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಸೊ ಅದರ ವಿಚಾರಣೆ ನಡೆಸಿದ್ದಂತಹ ಸುಪ್ರೀಂ ಕೋರ್ಟು ಪತಂಜಲಿ ಆಯುರ್ವೇದಿಕ್ ಕಂಪನಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು, ನೀವು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಜಾಹೀರಾತು ಕೊಡುವುದನ್ನು ನಿಲ್ಲಿಸಬೇಕು ಅಂಥೇಳಿ. ನಿಮ್ಮ ಜಾಹೀರಾತು ಏನಿದೆ ಅದು ಔಷಧ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ನಿಯಮಗಳೇನಿದೆ ಅವುಗಳ ಉಲ್ಲಂಘನೆ ಆಗ್ತಾ ಇದೆ, ಹೀಗಾಗಿ ನೀವು ಜಾಹೀರಾತನ್ನು ಕೊಡುವುದನ್ನು ನಿಲ್ಲಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಮಹಾನ್ ದೇಶಭಕ್ತ, ದೇಶಪ್ರೇಮಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತೇಳಿ ಜೈಕಾರ ಕೂಗಿ ಓಡಿ ಹೋಗಿದ್ದಂತಹ ಬಾಬಾ ರಾಮದೇವ್ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಲಿಲ್ಲ. ಅದಾದ ಬಳಿಕ ಸುಪ್ರೀಂ ಕೋರ್ಟು ನಿಮ್ಮ ವಿರುದ್ಧ ಯಾಕೆ ನ್ಯಾಯಾಂಗ ನಿಂದನೆ ಕ್ರಮವನ್ನು ಕೈಗೊಳ್ಳಬಾರ್ದು, ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪರಿಪಾಲನೆ ಮಾಡದೇ ಇದ್ದಿದ್ದಕ್ಕೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡದೇ ಇರುವುದಕ್ಕೆ ನಿಮ್ಮ ವಿರುದ್ಧ ಯಾಕೆ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂಥೇಳಿ ಒಂದು ನೋಟಿಸನ್ನು ಇಶ್ಯೂ ಮಾಡ್ತು. ಆ ನೋಟಿಸಿಗೆ ಪತಂಜಲಿ ಆಯುರ್ವೇದಿಕ್ ಕಂಪನಿಯ ಸಂಸ್ಥಾಪಕ ಮತ್ತು ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಇಬ್ಬರು ಕೂಡ ರಿಪ್ಲೈಯನ್ನು ಸಲ್ಲಿಸಬೇಕಿತ್ತು, ಸುಪ್ರೀಂ ಕೋರ್ಟಿಗೆ ರಿಪ್ಲೈಯನ್ನು ಸಲ್ಲಿಸಬೇಕಿತ್ತು. ಸೊ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಪೀಠದ ಗಮನಕ್ಕೆ ಬಂತು, ಪತಂಜಲಿ ಆಯುರ್ವೇದಿಕ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಅದರ ಸಹ ಸಂಸ್ಥಾಪಕ ಯೋಗ ಗುರು ಬಾಬಾ ರಾಮದೇವ್ ಇಬ್ಬರು ಕೂಡ ನಾವು ಈ ಹಿಂದೆ ನೀಡಿದ್ದಂತಹ ನೋಟಿಸಿಗೆ ನ್ಯಾಯಾಂಗ ನಿಂದನೆ, ಯಾಕೆ ನ್ಯಾಯಾಂಗ ನಿಂದನಾ ಕ್ರಮಗಳನ್ನು ಕೈಗೊಳ್ಳಬಾರದು ಅಂಥೇಳಿ ನಾವು ಕೊಟ್ಟಿದ್ದಂತಹ ನೋಟಿಸಿಗೆ ಇಬ್ಬರೂ ಕೂಡ ಉತ್ತರವನ್ನು ಸಲ್ಲಿಸಿಲ್ಲ ಅಂಥೇಳಿ ಇವತ್ತು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದ ಬಳಿಕ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ, ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ನೀವು ಇಬ್ಬರೂ ಕೂಡ ಖುದ್ದಾಗಿ ನಮ್ಮ ಪೀಠದ ಎದುರು ಹಾಜರಾಗಬೇಕು. ಒಂಥರ ದುರಹಂಕಾರದ ಪರಮಾವಧಿ ಅಂತ ಹೇಳಬಹುದು ಪತಂಜಲಿ ಯೋಗ ಗುರು ಬಾಬಾ ರಾಮದೇವ್ ಮತ್ತು ಅವರ ಶಿಷ್ಯ ಬಾಲಕೃಷ್ಣ ಅವರು. ದುರಹಂಕಾರದ ಪರಮಾವಧಿ, ಭಂಡತನ, ಸೊಕ್ಕು, ಧಿಮಾಕು. ಸುಪ್ರೀಂ ಕೋರ್ಟು ಆದೇಶ ಪಾಲನೆ ಮಾಡಬೇಕಿತ್ತು, ಪತಂಜಲಿ ಕಂಪನಿ ಪಾಲನೆ ಮಾಡದ್ದಕ್ಕೆ ನ್ಯಾಯಾಂಗ ನಿಂದನೆ ಕ್ರಮಗಳನ್ನು ಯಾಕೆ ಕೈಗೊಳ್ಳಬಾರ್ದು ಅಂಥೇಳಿ ನೋಟಿಸನ್ನು ಕೊಟ್ಟು ಅದಕ್ಕೆ ಉತ್ತರ ಕೊಡಲಿಕ್ಕೆ ಸೂಚನೆಯನ್ನು, ಅದಕ್ಕೂ ಕೂಡ ಉತ್ತರ ಕೊಡಕ್ಕಾಗದಷ್ಟು ಭಂಡತನವನ್ನು ಪತಂಜಲಿ ಯೋಗ ಗುರು ಬಾಬಾ ರಾಮದೇವ್ ಮತ್ತು ಅವರ ಶಿಷ್ಯ ಬಾಲಕೃಷ್ಣ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇನ್ನೆಷ್ಟರ ಮಟ್ಟಿಗಿನ ಧಿಮಾಕು ಮತ್ತು ಸೊಕ್ಕು, ದುರಹಂಕಾರ ಆ ರಕ್ತದಲ್ಲಿ ತುಂಬಿರಬಹುದು. ಮಾತೆತ್ತಿದ್ರೆ ಯೋಗ ಗುರು ಬಾಬಾ ರಾಮದೇವ್ ಭಾಷಣ ಮಾಡ್ತಾರೆ, ದೇಶಭಕ್ತಿಯ ಭಾಷಣ. ಸುಪ್ರೀಂ ಕೋರ್ಟ್ ಕೊಟ್ಟಂತ ನೋಟಿಸಿಗೆ ಉತ್ತರ ಕೊಡಕ್ಕಾಗಿಲ್ಲ ಅವರಿಗೆ ಮತ್ತು ಅವರ ಶಿಷ್ಯನಿಗೆ. ಸೊ ಸುಪ್ರೀಂ ಕೋರ್ಟ್ ಹೇಳಿದೆ, ಬನ್ನಿ ಡೈರೆಕ್ಟ್ ಆಗಿ ಹಾಜರಾಗಿ ಅಂತೇಳಿ. ಪತಂಜಲಿ ಆಯುರ್ವೇದಿಕ್ ಕಂಪನಿಯ ವಿರುದ್ಧ ಇರತಕ್ಕಂಥ ಪ್ರಮುಖ ಕಂಟೆನ್ಷನ್ ಏನು ಅಂತ ಹೇಳಿದ್ರೆ, ಸುಳ್ಳು ಜಾಹೀರಾತನ್ನು ಕೊಟ್ಟು ಹಾದಿ ತಪ್ಪಿಸ್ತಾ ಇದ್ದಾರೆ, ಅದಕ್ಕೆ ನಿಯಮಗಳಲ್ಲಿ ಅವಕಾಶಗಳಿಲ್ಲ ಈ ಥರ ಜಾಹೀರಾತನ್ನು ಕೊಡಲಿಕ್ಕೆ ಎನ್ನುವಂಥದ್ದು ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ ಆದೇಶ. ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು, ಜಾಹೀರಾತನ್ನು ಪ್ರಕಟ ಮಾಡಬೇಡಿ. ಆ ಆದೇಶವನ್ನು ಪಾಲನೆ ಮಾಡಕ್ಕಾಗದ ಮತ್ತಿಗೆ ದುರಹಂಕಾರ, ಸೊಕ್ಕು, ಆ ಭಂಡತನವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಪತಂಜಲಿ ಬಾಬಾ ಯೋಗ ಗುರು ಬಾಬಾ ರಾಮದೇವ್ ತಮ್ಮನ್ನು ತಾವು ಅಂದ್ಕೊಂಡಿರ್ಬೋದು, ನಾನು ಜಗತ್ತಿನ ಅತ್ಯಂತ ಬಲಶಾಲಿ ವ್ಯಕ್ತಿ, ನನ್ನನ್ನು ಯಾವನು ಏನೂ ಮಾಡ್ಕೊಳಕ್ಕಾಗಲ್ಲ ಎನ್ನುವಂತಹ ಸೊಕ್ಕು, ಧಿಮಾಕು, ದುರಹಂಕಾರಗಳಿದ್ದಾಗಲೇ ಈ ಥರದ ಭಂಡತನ ಪ್ರದರ್ಶನ ಆಗುವಂಥದ್ದು. ಸೊ ಈಗ ಇಬ್ಬರು ಕೂಡ
ಹಾಜರಾಗಬೇಕು ಸುಪ್ರೀಂ ಕೋರ್ಟ್ನ ಎದುರು. ಪತಂಜಲಿ ಕಂಪನಿಯ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ಹಾಜರಾಗಿದ್ದರು ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ. ಸೊ ಮುಂದಿನ ವಿಚಾರಣೆಗೆ ಇಬ್ಬರು ಕೂಡ ಹಾಜರಾಗಬೇಕು. ಇಬ್ಬರು ಮಹಾನ್ ದೇಶಭಕ್ತರು, ಗುರು ಮತ್ತು ಶಿಷ್ಯ.